श्री गुरुभ्यो नमः परम गुरुभ्यो नमः हरि ओम जयते हरे रतिं जस सर्वदेवैकवंद्यः परम गुरु रभीष्टा भक्ति निखिल गुणगणारणो नित्य निर्मुक्त दोषः सरसिजनयनोऽसौ श्रीपतिर्मानदो नः अभ्रमं भङ्गरहितम् अजडं विमलं सदा आनन्दतीर्थमतुलं भजे तपत्रयापहम् तपोविद्याविरक्त्यादिसद्गुणौघाकरानहम् वादिराजगुरून् वन्देहयग्रीवपदाश्वान् दुर्वादिध्वान्तरवये वैष्णवेन्दी वरेन्दवे नमो नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिम् ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ ನಮ್ಮ ಸ್ವಸ್ಥೆಸ್ತು ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಹರಿವಾಯುಗುರುಗಳ ಚರಣಗಳಿಗೆ ಅಭಿವಂದಿಸಿ ನಾವು ನೀವು ನಿನ್ನೆಯ ಸಂಚಿಕೆಯಲ್ಲಿ ಚಿಂತನೆಯನ್ನ ಗರುಡ ಪುರಾಣದ ಚಿಂತನೆಯನ್ನ ಮಾಡ್ತಾ ಯಾವ ರೀತಿಯಾಗಿ ದುಷ್ಟ ವ್ಯಕ್ತಿಯ ಉತ್ಪತ್ತಿ ಆಗ್ತದೆ ಅನ್ನುವ ವಿಚಾರವನ್ನ ಚಿಂತನೆಯನ್ನ ಮಾಡ್ತಾ ತಿಂಗಳಿನ ರಜಾ ಕಾಲದಲ್ಲಿ ಗಂಡಸು ಹೆಂಗಸಿನ ದೈಹಿಕವಾದ ಸಂಪರ್ಕವಾದರೆ ಅಲ್ಲಿ ಉತ್ಪತ್ತಿಯಾಗುವ ವ್ಯಕ್ತಿ ಅವನು ದುಷ್ಟ ವ್ಯಕ್ತಿ ಆಗ್ತಾನೆ ಅನ್ನುವ ಅಂಶವನ್ನು ನಿನ್ನೆ ದಿವಸ ನಾವು ನೀವು ಚಿಂತನೆಯನ್ನು ಮಾಡಿದ್ದೇವೆ ಹಾಗೆ ಆ ಭಗವಂತ ಕೊನೆಯಲ್ಲಿ ಹೇಳುವಾಗ ನಿನ್ನೆ ಗರುಡನಿಗೆ ಉಪದೇಶ ಮಾಡಿದ್ದನ್ನು ಕೇಳಿದ್ದೇವೆ ನಾಲ್ಕು ರೀತಿಯಾದ ವೈರಾಗ್ಯ अजून तात्कालिक गर्भे व्याधौ श्मशाने पुराण सायदि यामतीर्भवेत् सायधी स्थिरता याती कॉनमुच्छेत बंधनात् देवे गर्भद वैराग्य अजून ताकालिकवाद वैराग्य नमे ಆ ಗರ್ಭದಿಂದ ಹೊರಗಡೆ ಬರೋ ತನಕ ಅನೇಕ ವೈರಾಗ್ಯಗಳಿರ್ತದೆ ಆ ಗರ್ಭದಿಂದ ಹೊರಗಡೆ ಬಂದಾಗ ಎಲ್ಲವೂ ಮರೆತು ಹೋಗಿರ್ತದೆ ವ್ಯಾಧವು ರೋಗ ಬಂದಾಗ ನಮಗೊಂದು ಕೆಲವೊಂದು ಬುದ್ಧಿಗಳಿರ್ತದೆ ಆ ಬುದ್ಧಿ ಶಾಶ್ವತವಾದದ್ದಲ್ಲ ನಮ್ಮ ರೋಗ ಗುಣ ಆಯಿತೋ ಎಲ್ಲವೂ ಮರೆತು ಹೋಗ್ತದೆ ಸ್ಮಶಾನೇ ಚ ನಾವು ಸ್ಮಶಾನಕ್ಕೆ ಹೋದಾಗ ಯಾರಾದರೂ ತೀರಿ ಹೋದರೆ ನಮಗೂ ಅನಿಸ್ತದೆ ಅಯ್ಯೋ ಇಷ್ಟೇ ಜೀವನ ಇನ್ನು ಮುಂದೆ ಏನಿದೆ ಅಂತ ಆದರೆ ಸ್ಮಶಾನಕ್ಕೆ ಹೋಗಿ ಅವರ ದಹನದ ನಂತರ ಮನೆಗೆ ಬಂದರೆ ಆಗ ಅನಿಸ್ತದೆ ಅಯ್ಯೋ ನನ್ನ ಸಂಪತ್ತುಗಳೆಲ್ಲ ಎಲ್ಲಿ ಹೋಯಿತು ಅಂತ ಆ ಸ್ಮಶಾನ ವೈರಾಗ್ಯವು ಕೂಡ ತಾತ್ಕಾಲಿಕವಾದದ್ದೇ ಗರ್ಭೆ ವ್ಯಾಧವು ಸ್ಮಶಾನೇಚ ಪುರಾಣೇವಾ ಈಗ ಗರುಡ ಪುರಾಣವನ್ನ ಕೇಳ್ತಾ ಇದ್ದೀರಿ ಈಗಲೂ ಕೂಡ ನಿಮಗನಿಸಿರ್ತದೆ ಏನಂತ ಅಯ್ಯೋ ಇಷ್ಟೇ ಜೀವನ ಅಂತ ಆದರೆ ಆ ಪುರಾಣ ಮುಗಿದ ಮೇಲೆ ಹೇಳಿದ ನಮಗೂ ಕೇಳಿದ ನಿಮಗೂ ಕೂಡ ಆ ಎಲ್ಲ ವಿಚಾರಗಳು ಮರೆತು ಹೋಗ್ತವೆ ಆದ್ದರಿಂದ ಗರ್ಭೆ ವ್ಯಾಧವು ಸ್ಮಶಾನೇಚ ಪುರಾಣೇ ವಾ ವಾಯಾಮತಿರ್ಭವೆತ್ ಸಾಯದಿ ಸ್ಥಿರತಾಮಿಯಾತಿ ಕೋನ ಮುಚ್ಚೇತ ಬಂಧನಾತ್ ಅನ್ನುವ ಅಂಶವನ್ನು ಬಹಳ ಮುಖ್ಯವಾದ ಅಂಶ ಇದು ಆದ್ದರಿಂದ ಮನುಷ್ಯ ವೈರಾಗ್ಯ ಜೀವನವನ್ನು ತಾಳಬೇಕು ಎಲ್ಲ ಕಾಲದಲ್ಲಿಯೂ ಕೂಡ ಆ ವಿಚಾರವನ್ನು ಹೇಳುತ್ತಾರೆ ಮುಂದಿನ ಅಧ್ಯಾಯದಲ್ಲಿ ಗರುಡ ಭಗವಂತನ ಬಳಿಯಲ್ಲಿ ಕೇಳ್ತಾನೆ ದೇವರೇ ಒಂದು ವೇಳೆ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಯಾರೂ ಕೂಡ ಇಲ್ಲ ಅಂತಾದರೆ ಯಾರು ಮಾಡಬೇಕು ಅಂತ ಪ್ರಶ್ನೆ ಗರುಡನದ್ದು ಅದಕ್ಕೆ ಭಗವಂತ ಹೇಳ್ತಾನೆ ಯಾರು ಮಾಡಬೇಕು ಅಂದರೆ ಏನಾದರೂ ಮಾಡಿ ಉಪಾಯವನ್ನು ಮಾಡಿ ಮನುಷ್ಯ ಮಕ್ಕಳನ್ನು ಪಡಿಬೇಕಂತೆ ಏನು ಉಪಾಯ ಮಾಡಬೇಕು ಮಕ್ಕಳನ್ನು ಪಡಿಬೇಕಾದರೆ ಅದಕ್ಕೊಂದು ಮಾತನ್ನು ಗರುಡನಿಗೆ ಭಗವಂತ ಹೇಳ್ತಾನೆ ಇದು ಎಲ್ಲರೂ ಕೂಡ ಕೇಳಿಸಿಕೊಳ್ಳಿ ಬಹಳ ಉಪಯುಕ್ತವಾದ ಮಾಹಿತಿ ಏನದು ಯಾರು ಒಳ್ಳೆಯ ಮಕ್ಕಳು ಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಮಾಡಬೇಕಾದ ಕರ್ತವ್ಯ ಏನು ಗೊತ್ತಾ हरिवंश कथा श्रुवा शतचंडी विधानता भक्त श्री शिवमाराध्य पुत्र मुत्पे सुधी वक्त प्राप्ति आगे ना कर्तव्य हरिवंश कथे केलबंते हरिवंश कथा श्रुवा शतचंडी विधानता ಶತಚಂಡಿಕಾ ಯಾಗವನ್ನು ಮಾಡಬೇಕಂತೆ ಹರಿವಂಶದ ಕಥೆಯನ್ನಾದರೂ ಕೇಳಬೇಕು ಶತಚಂಡಿಕಾ ಯಾಗವನ್ನಾದರೂ ಮಾಡಬೇಕು ಅಥವಾ ಭಕ್ತಿಯ ಶ್ರೀ ಶಿವಮಾರಾಧ್ಯ ಆ ರುದ್ರದೇವರ ಉಪಾಸನೆಯನ್ನ ಮಾಡಬೇಕು ಇದರಿಂದ ಪುತ್ರ ಮುತ್ಪಾದಯೇ ಸುದೀಹಿ ಒಳ್ಳೆ ಮಕ್ಕಳನ್ನ ಪಡಿಬಹುದು ಅಲ್ಲ ಈಗ ಕೆಲವರಿಗೆ ಸಂತಾನವೇ ಇರೋದಿಲ್ಲ ಅನಾಥವಾಗಿ ಮರಣವನ್ನು ಹೊಂದುತ್ತಾರೆ ಅಂಥ ವ್ಯಕ್ತಿಗಳಿಗೆಲ್ಲ ಏನು ಗತಿ ಎಂಬುದಾಗಿ ಗರುಡನ ಪ್ರಶ್ನೆ ಅದಕ್ಕೆ ಪುತ್ರಿಣ ಜನ್ಮ ವಿರೋಧ ಸ್ಯಾತ್ ಯದಿ ಕೇನಾಪಿ ಕರ್ಮಣ ತದಾ ಕಚ್ಚಿದುಪಾಯನ ಪುತ್ರೋತ್ಪತ್ತಿಂ ಪ್ರಜಾಯತೆ ಏನಾದರೂ ಮಾಡಿ ಮಕ್ಕಳನ್ನು ಪಡಿಬೇಕು ಅಂತ ಹೇಳ್ತಾರೆ ಯಾಕೆ ಪುತ್ರ ಅಂದ್ರೆ ಏನು ಪುನ್ನಾಮ ನರಕಾತ್ ತ್ರಾಯತೆ ಇತಿ ಪುತ್ರ ಪುತ್ವ ತನ್ನುವ ನರಕದಿಂದ ನಮ್ಮನ್ನ ಪಾರು ಮಾಡುವವನೇ ಪುತ್ರ ಆ ಪುತ್ರನ್ನುವ ನರಕದಿಂದ ನಮ್ಮನ್ನು ಪಾರು ಮಾಡ್ತಾನೆ ಅವನನ್ನ ಪುತ್ರ ಅಂತ ಕರಿತಾ ಇದ್ದಾರೆ ನೋಡಿ ಸಂಸ್ಕೃತದಲ್ಲಿ ಯಾರು ಶ್ರಾದ್ದಾದಿಗಳನ್ನು ಮಾಡ್ತಾನೋ ಅವನನ್ನು ಯಾರು ಶ್ರಾದ್ದಾದಿಗಳನ್ನು ಮಾಡ್ತಾನೋ ಅವನನ್ನು ಪುತ್ರ ಅಂತ ಕರೀತಾರೆ ಯಾರು ಶ್ರಾದ್ದಾದಿಗಳನ್ನು ಮಾಡೋದೇ ಇಲ್ವೋ ಅಂತಹ ವ್ಯಕ್ತಿಯನ್ನು ಸುತ ಅಂತ ಕರಿಬೇಕು ಅಂತ ಹೇಳ್ತಾರೆ ಹೀಗೆ ಸವರ್ಣೇಭ್ಯ ಸವರ್ಣಾಯು ಸವರ್ಣಾಸು ಏ ಪುತ್ರ ಔರಸಾ ಖಗ ತಯೇವ ಶ್ರಾದ್ದಾನೇನ ಪಿತೃಣಾಮ್ ಸ್ವರ್ಗಹೇತವ ಆ ಮಕ್ಕಳು ಮಾಡಿದ ಶ್ರಾದ್ದಾದಿಗಳಿಂದ ಸ್ವರ್ಗವನ್ನ ಸೇರ್ತಾರೆ ಅನ್ನುವ ವಿಚಾರವನ್ನು ಹೇಳ್ತಾ ಹಿಂದೆ ಒಂದು ಕಥೆಯನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಹಿಂದೆ ಒಬ್ಬ ಬೊಬ್ರು ವಾಹನ ಅಂತನ್ನುವ ರಾಜ ಆ ಬಬ್ರು ವಾಹನ ರಾಜ ಅನೇಕ ಪ್ರಾಣಿಗಳನ್ನು ಬೇಟೆಯಾಡ್ತಾ ಕಾಡಿಗೆ ಹೋಗ್ತಾ ಇದ್ದಾನೆ ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿದ ರಾಜ ಆ ಬಬ್ರು ವಾಹನನಿಗೆ ಬಹಳ ಆಯಾಸ ಆಗ್ತಾ ಇದೆ ಬಬ್ರು ವಾಹನ ಅಂತಂದರೆ ಈ ಬಬ್ರುವಾಹನ ವಾಹನ ಅಲ್ಲ ಚಿತ್ರಾಂಗದಯ ಮಗ ಬಬ್ರು ವಾಹನ ಅಲ್ಲ ಹೊರತು ಬೇರೊಬ್ಬ ಬಬ್ರು ವಾಹನ ಇದ್ದಾನೆ ಆ ಬಬ್ರು ವಾಹನ ರಾಜ ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿದ ಆ ಬಬ್ರು ವಾಹನನಿಗೆ ಆಯಾಸ ಆಗಿದೆ ಅವನು ದೊಡ್ಡ ಕಾಡಿನಲ್ಲಿ ಸ್ವಲ್ಪ ಬಾಯಾರಿಕೆ ಆಗಿದೆ ನೀರು ಕುಡಿಬೇಕು ಅಂತ ಆ ಸರೋವರಕ್ಕೆ ಹೋಗಿದ್ದಾನೆ ಆ ಸರೋವರದಲ್ಲಿ ಆ ನೀರು ಕುಡಿಬೇಕು ಅಂತ ಬಗ್ಗಿದಾಗ ಆ ಒಂದು ಪಿಶಾಚಿ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಆ ಪಿಶಾಚಿ ನೀರು ಕುಡಿಲಿಕ್ಕೆ ಬಿಡ್ತಾ ಇಲ್ಲ ಇವನು ಕೇಳ್ತಾ ಇದ್ದಾನೆ ನನಗೆ ಬಾಯಾರಿಕೆ ಆಗಿದೆ ನೀರು ಬೇಕು ಅಂತ ಆದರೆ ಆ ಪಿಶಾಚಿ ನೀರು ಕುಡಿಲಿಕ್ಕೆ ಬಿಡಲಿಲ್ಲ ಆಗ ಕೇಳ್ತಾನೆ ಯಾಕೆ ನನಗೆ ನೀರು ಕುಡಿಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅದಕ್ಕೆ ಆ ಪಿಶಾಚಿ ಹೇಳ್ತಾ ಇದೆ ಇಲ್ಲ ನನಗೆ ನೀನು ಸದ್ಗತಿ ಕೊಡಿಸ್ಬೇಕು ಅಂದರೆ ಮಾತ್ರ ನಿಂಗೆ ನೀರು ಕುಡಿಲಿಕ್ಕೆ ಬಿಡ್ತೇನೆ ಅಂತ ಹೇಳ್ತು ಅಲ್ಲ ಯಾಕೆ ಸದ್ಗತಿ ನಾನು ನಿನಗೆ ಸದ್ಗತಿ ಕೊಡಲಿಕ್ಕೆ ಯಾರು ನೀನು ಯಾರು ಎಲ್ಲವನ್ನು ಹೇಳಬೇಕು ಅಂತ ಆ ರಾಜ ಕೇಳ್ತಾನೆ ಆಗ ಪಿಶಾಚಿ ಹೇಳ್ತಾ ಇದೆ ನಾಮನಾ ಸುದೇವೋ ಎಂ ನನ್ನ ಹೆಸರು ಸುದೇವ ಅಂತ ನಾನು ಒಬ್ಬ ವೈಶ್ಯ ಜಾತಿಯಲ್ಲಿ ಹುಟ್ಟಿದವ ನಾನು ಮುತ್ತುರತ್ನಗಳ ವ್ಯಾಪಾರ ಎಲ್ಲ ಮಾಡಿಕೊಂಡಿದ್ದೆ ಆದರೆ ನನಗೆ ಯಾವ ಜನ್ಮದ ಪ್ರಾರಬ್ಧವೋ ಗೊತ್ತಿಲ್ಲ ನನಗೆ ಮಕ್ಕಳಿರಲಿಲ್ಲ ಆ ಕಾರಣಕ್ಕಾಗಿ ನನ್ನ ಸಂಸ್ಕಾರವನ್ನು ದೇಹದ ದೇಹಿಕ ಸಂಸ್ಕಾರವನ್ನು ಯಾರೂ ಕೂಡ ಮಾಡಿಲ್ಲ ರಾಜ ರಾಷ್ಟ್ರಸ್ಯ ಕಾರಣಂ ರಾಜ ರಾಷ್ಟ್ರಕ್ಕೆ ಕಾರಣೀಭೂತನಾಗ್ತಾನೆ ಆದ್ದರಿಂದ ನೀನೇ ಇಲ್ಲದಕ್ಕೂ ಕೂಡ ಕಾರಣ ದಯಮಾಡಿ ನೀನು ನನ್ನ ದೇಹದ ಸಂಸ್ಕಾರವನ್ನು ಮಾಡು ಅಂತ ಆ ರಾಜನನ್ನು ಕೇಳ್ಕೊಳ್ತಾ ಇದ್ದಾನೆ ಆ ಪಿಶಾಚಿ ರೂಪದ ಸುದೇವ ಅಂತನ್ನುವ ವೈಶ್ಯ ಆಗ ಈ ರಾಜ ಕೇಳಿದ ಆಯಿತು ಏನೇನು ಸಂಸ್ಕಾರ ಮಾಡಬೇಕು ನಿನಗೆ ಅಂತ ಅದಕ್ಕೆ ಆ ಪಿಶಾಚಿ ಹೇಳ್ತಾ ಇದೆ ಇಲ್ಲ ನನಗೆ ಎಲ್ಲ ದಿ ದೈನಂದಿನದ ಹತ್ತು ದಿವಸದ ಕ್ರಿಯೆಗಳನ್ನು ಮಾಡು ರುದ್ರ ಘಟ ಅದೇ ರೀತಿಯಾಗಿ ಪ್ರೇತ ಘಟ ದಾನವನ್ನು ಮಾಡು ಅದೇ ರೀತಿಯಾಗಿ ಎಲ್ಲ ರೀತಿಯಾದ ಕ್ರಿಯೆಗಳನ್ನು ಮಾಡುವಂಥ ಅಪರ ಸಂಸ್ಕಾರವನ್ನು ಮಾಡುವಂಥ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ ಹಾಗೆ ಆಗಲಿ ಅಂತ ಆ ಬಬ್ರುವಾಹನ ರಾಜ ಎಲ್ಲ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡಿ ಅದೇ ರೀತಿಯಾಗಿ ಪ್ರೇತ ಘಟವನ್ನು ತಯಾರು ಮಾಡಿ ದಾನವನ್ನು ಕೊಡ್ತಾ ಇದ್ದಾನೆ ಅದರಿಂದ ಸಂತುಷ್ಟವಾದಂತಹ ಪ್ರೇತ ಅವನಿಗೊಂದು ಒಳ್ಳೆಯ ಚಿಂತಾಮಣಿಯನ್ನು ಕೊಡ್ತಾ ಇದೆ ಈ ರೀತಿಯಾಗಿ ಆ ಚಿಂತಾಮಣಿಯನ್ನು ಪಡೆದ ಬಬ್ರುವಾಹನ ರಾಜ ಬಹಳ ಸಂತುಷ್ಟನಾಗ್ತಾ ಇದ್ದಾನೆ ಆ ನಂತರದಲ್ಲಿ ಅವನಿಗೆ ನೀರು ಕೂಡ ಸಿಕ್ತು ನೋಡಿ ಯಾರು ಬಬ್ರು ವಾಹನ ರಾಜ ಆ ಅನಾಥವಾದ ಪ್ರೇತಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿ ನಂತರದಲ್ಲಿ ಆ ಪ್ರೇತಕ್ಕೆ ಮುಕ್ತಿಯನ್ನು ಕೊಡಿಸಿದ ಅನ್ನುವ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರಿಗೂ ಕೂಡ ಜನ್ಮ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈ ಕಥೆಯ ಪ್ರಭಾವವೇ ಅಂಥದ್ದು ಯಾರು ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಜನ್ಮ ಇಲ್ಲ ಈಗ ಎಲ್ಲರೂ ಕೂಡ ಈ ಒಂದು ವಾಹಿನಿಯ ಮುಖಾಂತರವಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನೀವು ಕೂಡ ಬಬ್ರುವಾಹನ ರಾಜ ಅನಾಥವಾದ ಸುದೇವಾಂತನ್ನುವ ಪ್ರೇತಕ್ಕೆ ಮುಕ್ತಿಯನ್ನು ಕೊಟ್ಟ ಅನ್ನುವ ಈ ಚರಿತ್ರೆಯನ್ನು ಕೇಳಿದರೆ ನಿಮಗೂ ಕೂಡ ಜನ್ಮ ಇಲ್ಲ ನಾವು ಕೂಡ ಕೇಳಿದ್ದೇವೆ ಹೇಳಿದ್ದೇವೆ ನಮಗೂ ಕೂಡ ಜನ್ಮ ಇಲ್ಲ ಅನ್ನುವ ಅಂಶವನ್ನು ತಿಳಿಸ್ತಾರೆ ಅದಕ್ಕೆ ಕೊನೆಯಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ಏನಂತ ಶ್ರಾದ್ದೇನ ಪರದತ್ತೇನ ಸ್ವರ್ಯಾಯಿ ಸ್ವರ್ಯಾತೀತಿ ಚಗ್ಗಿಂಪುನಃ ನೋಡಿ ಅನಾಥವಾದ ಪ್ರೇದ ಸಂಸ್ಕಾರವನ್ನು ಯಾರೋ ರಾಜ ಮಾಡಿದ್ರಿಂದಲೇ ಆ ಪ್ರೇತಕ್ಕೆ ಸದ್ಗತಿ ಆಯಿತು ಅಂತ ನಾವು ಕೇಳ್ತೇವೆ ಹಾಗಿದ್ದಾಗ ಸಾಕ್ಷಾತ್ ಮಕ್ಕಳು ತಂದೆ ತಾಯಿಗಳ ಸಂಸ್ಕಾರವನ್ನು ಮಾಡಿದರೆ ಆ ತಂದೆ ತಾಯಿಗಳಿಗೆ ಸದ್ಗತಿ ಆಕ್ ಆಗಿಯೇ ಆಗ್ತದೆ ಅನ್ನುವ ವಿಚಾರವನ್ನು ನಾವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಳ್ಬೇಕು ಇವತ್ತು ಅನೇಕರು ಏ ಆ ಯಾಕೆ ನಾವು ಆ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಅದೆಲ್ಲ ಒಂದು ರೀತಿಯಲ್ಲಿ ಮೌಢ್ಯ ಅಂತೆಲ್ಲ ಮಾತನಾಡುತ್ತಾರೆ ಇಲ್ಲ ನಾವು ನಿನ್ನೆ ಮೊನ್ನೆಯ ಸಂಚಿಕೆಯಲ್ಲಿ ಹೇಳುವಾಗ ಜಾಯಮಾನೋ ಹವೈ ಬ್ರಾಹ್ಮಣಃ ತ್ರಿಭಿರಣವ ಜಾಯತೆ ಹುಟ್ಟುವಾಗ ಪ್ರತಿಯೊಬ್ಬ ಮೂರು ಋಣಗಳಿಂದ ಹುಟ್ಟುತ್ತಾನೆ ದೇವಋಣ ಋಷಿ ಋಣ ಪಿತೃಗಳ ಋಣ ಅಂತ ಆ ಹೋಮ ಹವನಾದಿಗಳನ್ನು ಮಾಡಿ ದೇವತೆಗಳ ಋಣವನ್ನು ತೀರಿಸ್ಕೊಳ್ಬೋದು ತರ್ಪಣಾದಿಗಳನ್ನು ಕೊಟ್ಟು ಋಷಿಗಳ ಒಂದು ಋಣವನ್ನು ತೀರಿಸ್ಕೊಳ್ಬೋದು ಉಪಕರ್ಮ ಇತ್ಯಾದಿಗಳಲ್ಲಿ ಹಾಗೆ ಪಿತೃಗಳ ಋಣವನ್ನು ಶ್ರಾದ್ದಗಳನ್ನು ಮಾಡಿ ಪಿತೃಗಳ ಋಣವನ್ನು ತೀರಿಸ್ಕೊಳ್ಬೇಕಂತೆ ಆದ್ದರಿಂದ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ ಅಂದರೆ ತಂದೆ ತಾಯಿಗಳ ಮರಣದ ನಂತರದ ಕ್ರಿಯೆಗಳು ನಂತರ ವರ್ಷಕ್ಕೆ ಒಮ್ಮೆ ಅವರಿಗೆ ಮಾಡುವಂತಹ ಶ್ರಾದ್ದ ಇದೆಲ್ಲವೂ ಕೂಡ ಮಗನ ಆದ್ಯ ಕರ್ತವ್ಯ ಇದರಲ್ಲಿ ಯಾವುದೇ ರೀತಿಯಾದ ಸಂಕೋಚಾದಿಗಳನ್ನು ಮಾಡಿಕೊಳ್ಳಬಾರದು ಅನ್ನುವ ವಿಚಾರವನ್ನು ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ ಮುಂದೆ ಆ ಗರುಡ ಕೇಳ್ತಾನೆ ಭಗವಂತ ಇನ್ನೂ ಆತುರ ದಾನ ಕರ್ತವ್ಯ ಅಂತ್ಯಕಾಲ ಬಂದಾಗ ಏನೇನು ದಾನಗಳನ್ನು ಮಾಡಬೇಕು ಆ ಎಲ್ಲ ವಿಚಾರಗಳನ್ನು ಕೂಡ ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತ ಗರುಡನ ಪ್ರಶ್ನೆ ಅದಕ್ಕೆ ಭಗವಂತ ಆತುರ ದಾನ ಕರ್ತವ್ಯಗಳನ್ನು ಹೇಳ್ತಾನೆ ಏನದು ನೋಡಿ ಒಂದು ತಿಳ್ಕೊಳ್ಬೇಕು ಯಾವತ್ತೂ ಕೂಡ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ ದಾನ ಪ್ರತಿಯೊಬ್ಬರಿಗೂ ಕೂಡ ವಿಹಿತವಾದದ್ದು ಈ ದಾನದಲ್ಲಿ ಯಾರು ದಾನವನ್ನು ಕೊಡಬಹುದು ಯಾರು ದಾನವನ್ನು ಸ್ವೀಕಾರ ಮಾಡಬಹುದು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಈಗ ಕೆಲವರಿಗೆ ಕೆಲವು ರೀತಿ ನಿಯಮಗಳಿದೆ ಬ್ರಾಹ್ಮಣ ಅಂತಾಗಬೇಕಾದರೆ ಷಟ್ ಕರ್ಮಗಳು ಬ್ರಾಹ್ಮಣನಿಗೆ ಇದೆ ಷಟ್ ಕರ್ಮಗಳು ಅಂತಂದರೆ ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಇದು ಬ್ರಾಹ್ಮಣನಿಗೆ ಕ್ಷತ್ರಿಯನಿಗಾಗುವಾಗ ದಾನ ಇದೆ ಪ್ರತಿಗ್ರಹ ಇಲ್ಲ ಯಜನ ಯಾಜನ ಇದೆ ಯಜನ ಇಲ್ಲ ಅವನು ಯಾಗ ಮಾಡಿಸ್ಬೋದು ಯಾಗ ಮಾಡಲಿಕ್ಕಿಲ್ಲ ಇನ್ನು ಕ್ಷ ವೈಶ್ಯನಿಗಾಗುವಾಗ ದಾನ ಇದೆ ಪ್ರತಿಗ್ರಹ ಇಲ್ಲ ಅಧ್ಯಯನ ಇದೆ ಅಧ್ಯಾಪನ ಇಲ್ಲ ಈ ರೀತಿಯಾದ ಷಟ್ಕರ್ಮಗಳಿಂದ ಕೂಡಿದವ ಬ್ರಾಹ್ಮಣ ಯಾವುದೇ ದಾನಗಳನ್ನು ಯೋಗ್ಯರಿಗೆ ನಾವು ಮಾಡಬೇಕು ಅಲ್ಲ ಹಾಗಾದರೆ ಕೇವಲ ದಾನಗಳನ್ನು ಬ್ರಾಹ್ಮಣರಿಗೇ ಮಾಡಬೇಕೇ ಉಳಿದವರಿಗೆ ನಾವೇನು ಹೆಲ್ಪ್ ಮಾಡಲೇಬಾರ್ದ ಅಂದರೆ ಉಳಿದವರಿಗೆ ನಾವು ಮಾಡುವಂತಹದ್ದು ಧರ್ಮ ಬ್ರಾಹ್ಮಣನಿಗೆ ಗೋತ್ರ ಗೋತ್ರಪ್ರವರವನ್ನು ಹೇಳಿ ಇಂತಹ ಗೋತ್ರದ ನಾನು ಇಂತಹ ಗೋತ್ರದ ವ್ಯಕ್ತಿಗೆ ಈ ಪದಾರ್ಥವನ್ನು ದಾನ ಮಾಡ್ತಾ ಇದ್ದೇನೆ ಇದರ ಮೇಲೆ ಇನ್ನು ಮೇಲೆ ನನ್ನ ಹಕ್ಕುಗಳು ಏನೂ ಇಲ್ಲ ಅನ್ನುವ ಈ ವಿಚಾರವನ್ನು ಯಾರು ತಿಳಿದುಕೊಳ್ತಾನೋ ಇದನ್ನು ತಿಳಿದುಕೊಂಡು ಯಾರು ಯಾವ ಪದಾರ್ಥವನ್ನು ಕೊಡ್ತಾನೋ ಅದನ್ನು ದಾನ ಅಂತ ಹೇಳ್ತಾರೆ ದಾನ ಅಂದರೆ ದಾಣ್ಯ ದಾನೆ ಅಂತ ದಾನವನ್ನು ಕೊಡುವಂತ ಈ ದಾನವನ್ನು ಯಾವಾಗ ನಮಗೆ ಕೊಡಬೇಕು ಅಂತ ಮನಸ್ಸು ಬರ್ತದೋ ಆಗ ಕೊಟ್ಟು ಬಿಡಬೇಕು ಕರ್ಣ ಮಹಾಭಾರತದ ಒಂದು ಪ್ರಸಂಗ ಕರ್ಣ ನಿತ್ಯದಲ್ಲಿ ಮುಖಕ್ಷೌರವನ್ನು ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಶೇವಿಂಗ್ ಮಾಡಿಕೊಳ್ತಾ ಇದ್ದ ಆಗ ಬಂಗಾರದ ಬಟ್ಟಲಲ್ಲಿ ನೀರನ್ನು ತುಂಬಿಕೊಂಡು ಇಟ್ಕೊಂಡಿದ್ದ ಇನ್ನೂ ಆರಂಭ ಮಾಡಿಲ್ಲ ಆಗ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬರ್ತಾ ಇದ್ದಾನೆ ರಾಜ ಕರ್ಣ ನೀನು ಯಾವಾಗಲೂ ದಾನವನ್ನು ಮಾಡತೀ ಅಂತ ಕೇಳಿದ್ದೇವೆ ಈಗ ಏನಾದರೂ ದಾನವನ್ನು ಕೊಡು ಅಂತ ಕೇಳ್ತಾನೆ ಆಗ ಕರ್ಣ ಅಲ್ಲಿಯೇ ಇದ್ದಂತಹ ಆ ಬಂಗಾರದ ನೀರಿನ ಬಟ್ಲನ್ನು ಎತ್ತಿ ಹಾಗೆ ದಾನ ಮಾಡಿಬಿಡ್ತಾನೆ ದಾನ ಮಾಡಿದರೆ ಅದನ್ನು ಇಸಿದುಕೊಂಡ ಬ್ರಾಹ್ಮಣರು ಹೇಳ್ತಾರೆ ದಾನ ತಗೊಳ್ಳೋದಂಗ ಸುಮ್ಮನೆ ಇದ್ರು ಆಮೇಲೆ ಹೇಳಿದರು ರಾಜ ದಾನವನ್ನು ಯಾವತ್ತೂ ಕೂಡ ಬಲಗೈಯಿಂದ ಕೊಡಬೇಕು ನೀನು ನೋಡಿದರೆ ಎಡಗೈಯಿಂದ ಕೊಡ್ತಾ ಇದ್ದಿ ಇದು ಯಾವ ಧರ್ಮ ಅಂತ ಕೇಳಿದರು ಅದಕ್ಕೆ ಕಾರಣ ಅಂದ ಸ್ವಾಮಿ ನಾನು ಒಂದು ಕೈಯಿಂದ ಎಡಗೈಯಿಂದ ತಗೊಂಡು ಬಲಗೈಗೆ ತಂದು ಅದನ್ನು ದಾನ ಕೊಡಬೇಕಾದ್ರೆ ನನಗೆ ಮನಸ್ಸಿನಲ್ಲಿ ಬಂದು ಏನಂತ ಅಯ್ಯೋ ಇದು ನಂದು ಇದನ್ನು ಕೊಡಬಾರ್ದೋ ಏನೋ ಕೊಡಬೇಕೋ ಏನೋ ಅಂತ ಗೊಂದಲದ ಗೂಡಾಗಿಬಿಡ್ತೇನೆ ಅದಕ್ಕಾಗಿ ನಾನೇನು ಮಾಡಿದೆ ಈ ಒಂದು ದಾನವನ್ನು ಎಡಗಡೆಯಿಂದ ನೀವು ಬಂದ್ರಲ್ಲ ಎಡಗಡೆಯಿಂದಲೇ ದಾನ ಮಾಡಿದೆ ಅಂತ ಆ ಕರ್ಣ ಹೇಳುವಂಥ ಮಾತು ನೋಡಿ ಎಂಥ ಅದ್ಭುತ ಅಲ್ವಾ ಆ ಕರ್ಣ ಅಂತಹ ದಾನಶೂರ ಕರ್ಣ ಈಗ ನಮಗೂ ಕೂಡ ಹಾಗೆ ಆಗಿರ್ತದೆ ಯಾರಿಗಾದರೂ ಕೂಡ ಏನಾದರೂ ಕೊಡಬೇಕಾದರೆ ಮೊದಲು ಮನಸ್ಸಿನಲ್ಲಿ ಒಂದು ಅಂದುಕೊಂಡಿರ್ತೇವೆ ಆಮೇಲೆ ಕೋಣೆಗೆ ಹೋಗಿ ಒಳಗಡೆ ಹೋಗಿ ಹೊರಗಡೆ ಬರಬೇಕಾದರೆ ಎಲ್ಲ ಬದಲಾವಣೆ ಬಿಟ್ಟಿರ್ತದೆ ಹಾಗೆ ಆಗಬಾರ್ದು ಅದಕ್ಕಾಗಿ ದಾನ ತುಂಬ ವಿಚಾರಗಳಿದೆ ದಾನದ ಬಗ್ಗೆ ಇಲ್ಲಿ ಆತುರ ದಾನವನ್ನ ಗರುಡ ಕೇಳ್ತಾ ಇದ್ದಾನೆ ಏನದು ಗರುಡ ಆಚಾ ಆ ಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ವದ ಸುಕೃತೀನಾಂ ವಿಭೋ ಕರ್ತವ್ಯ ಯಥಾ ಪುತ್ರ ಚ ಕಥಯ ಪ್ರಭೋ ಅಂತ್ಯಕಾಲದಲ್ಲಿ ತಂದೆ ತಾಯಿಗಳು ಮರಣೋನ್ಮುಖರಾದಾಗ ಅವರ ಕೈಯಿಂದ ಏನೇನು ದಾನಗಳನ್ನು ಹೇಗೆ ಮಾಡಿಸಬೇಕು ಅಂತ ಗರುಡನ ಪ್ರಶ್ನೆ ಅದಕ್ಕೆ ಮಹಾವಿಷ್ಣು ಹೇಳ್ತಾನೆ ಅಂತ್ಯಕಾಲ ಬಂದಾಗ ಸಾಧು ಪೃಷ್ಟ ತ್ವಯ ತಾರ್ಕ್ಷ ಮಾನುಷಾಣ ಚಯತ್ಕೃತ್ಯಂ ತತ್ ಸರ್ವಂ ಕಥಯಾಮಿತೆ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ದಿ ಗರುಡ ಹೇಳ್ತೇನೆ ಅಂತ ಆರಂಭವನ್ನು ಮಾಡಿ ಅಂತ್ಯಕಾಲ ಬಂದಾಗ ನಮ್ಮ ಇನ್ನೇನು ರೋಗಗಳು ನಮ್ಮ ದೇಹದಲ್ಲಿ ಮನೆ ಮಾಡಿಕೊಂಡಿದ್ದಾವೆ ಅಂತಾದಾಗ ಮನುಷ್ಯ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಆ ನಂತರದಲ್ಲಿ ಆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು ನಂತರ ಆ ಗಂಧ ತುಳಸಿದಳ ಪುಷ್ಪ ಇದರಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ ಸಂಸ್ಮರೆ ಚುಣುಯಾ ಚೈವ ನಾಮ ಶಿವಸೆ ಚ ಆ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಬೇಕು ರುದ್ರದೇವರ ಧ್ಯಾನವನ್ನು ಮಾಡಬೇಕು ಹರಿಹರಿ ಅಂತನಬೇಕು ಭಗವಂತನ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ರಾಮ ಕೃಷ್ಣ ಬುದ್ಧ ಕಲ್ಕಿ ಅನ್ನುವ ಮಹಾವಿಷ್ಣುವಿನ ರೂಪಗಳ ಚಿಂತನೆಯನ್ನು ಮಾಡಬೇಕು ಅದಲ್ಲದೇ ಆ ಭಗವ ಕೃಷ್ಣ ಕೃಷ್ಣ ಅಂತ ಭಗವಂತನ ನಾಮಸ್ಮರಣೆ ಮಾಡಬೇಕು ಹರಿಹರಿ ಅಂತ ದೇವರನ್ನು ಚಿಂತನೆ ಮಾಡಬೇಕು ಹರಿ ಅಂತಂದರೆ ನಮ್ಮ ಎಲ್ಲ ಪಾಪಗಳು ಕೂಡ ಹರಿದು ಹೋಗ್ತಾ ಇದ್ದಾವೆ ನಾವು ದೇವರನ್ನು ಸ್ಮರಣೆ ಮಾಡ್ತಾ ಅಚ್ಯುತ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ जानकी नायक्रामचंद्रम भजे कमल नय नुदेव विष्णु धरणिधरा चुतशंखचक्रपाणे भवशरण मितीय त्यज भट दूरतरेण तान पापाद नामस्मणे नम कंठद निरंतर बर्ता ಅದಕ್ಕೆ ಯಮ ಒಂದು ಮಾತನ್ನು ಹೇಳಿದ್ದಾನೆ ಯಾರು ದೇವರ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರನ್ನು ನಾನು ಕರ್ಕೊಂಡು ಹೋಗೋದಿಲ್ಲ ಯಾರು ದೇವರನ್ನು ಮರಿತಾರೋ ಅವರನ್ನು ನಾನು ಕರೆದುಕೊಂಡು ಹೋಗ್ತೇನೆ ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ಚರಣಾರವಿಂದಂ ಕೃಷ್ಣಾಯ ನೋನಮತಿಯ ಚಿರಏ ಕದಾಪಿ ತಾನ ಎಧ್ವಮಸತೋ ಅಗೃತ ವಿಷ್ಣು ಕೃತ್ಯ ಅನ್ನುವ ಅಂಶವನ್ನು ಯಮನೆ ಹೇಳಿದ್ದಾನೆ ಯಾರ ನಾಲಿಗೆ ದೇವರನ್ನು ಕೊಂಡಾಡೋದಿಲ್ಲ ಯಾರ ತಲೆ ದೇವರಿಗೆ ಬಾಗೋದಿಲ್ಲ ಯಾರ ಮನಸ್ಸು ದೇವರನ್ನು ಸ್ಮರಿಸೋದಿಲ್ಲ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೀಗೆ ನಾವು ನಿರಂತರ ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಅಂತ್ಯಕಾಲದಲ್ಲಿ ಮಾಡಬೇಕಾದ ದಾನಗಳು ಯಾವುದ್ಯಾವುದು ಒಂದು ವೇಳೆ ಆಗ ಮಾಡಲಿಕ್ಕಾಗದೇ ಇದ್ದರೆ ಇನ್ಯಾವಾಗ ಮಾಡಬಹುದು ಆ ದಾನಗಳ ಪದಾರ್ಥಗಳ ವಿವರಣೆ ಅದನ್ನು ಚಿಂತನೆಯನ್ನು ಮಾಡೋಣ ಹಾಗೆ ಯಾವ ರೀತಿಯಾಗಿ ಮನುಷ್ಯ ಮರಣವನ್ನು ಹೊಂದಬೇಕು ಅನ್ನುವ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳೋಣ ನಾಳಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಈ ಒಂದು ಉಪನ್ಯಾಸವನ್ನು ದೇವರಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು